ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ವರ್ಷದ್ದು ರಿಸಲ್ಟ್ ಅನೌನ್ಸ್ ಆಗೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇವಾಲ್ಯೂಷನ್ ಏನಿದೆಲ್ಲ ಈ ವರ್ಷ ಸೆಕೆಂಡ್ ಪಿ ಯು ರಿಸಲ್ಟು ಅದು ಪ್ರೊಸೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಕ್ಯೂರಿಯಾಸಿಟಿ ಅಂತ ವೇಟ್ ಮಾಡ್ತಿದ್ದಾರೆ ಪಿ ಯು ಸಿ ರಿಸಲ್ಟ್ಗೋಸ್ಕರ. ಆದರೆ ಇವಾಗ ನಮಗೆ ಎಲ್ರಿಗೂ ಗೊತ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಜುಲೈ 20ಕ್ಕೆ ಅಂದರೆ ನಾಳೆ ಬರುತ್ತೆ. ಆದರೆ ಇದಕ್ಕೆ ಎಕ್ಸಾಕ್ಟ್ ಟೈಮ್ ಹೇಳ್ಬೇಕಂದ್ರೆ 4:30ಕ್ಕೆ ನಿಮಗೆ ರಿಸಲ್ಟ್ ಬರೋದು ಚಾನ್ಸಸ್ ಇದೆ. ಸೊ ಈ ಮಾಹಿತಿಯನ್ನು ಖುದ್ದಾಗಿ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಸೊ ನಿಮ್ಮದು ರಿಸಲ್ಟ್ 4:30ರ ನಂತರ ಬರುತ್ತೆ, ಇದು ಪಿ ಇ ವೆಬ್ಸೈಟಲ್ಲಿ ಬರುತ್ತೆ. ಸೊ ಹಾಗೆಯೇ ನಾವು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀವಿ ರಿಸಲ್ಟ್ ಅನುಸಾದಾಗ ಯಾವ ಥರ ನೀವು ಚೆಕ್ ಮಾಡ್ಕೋಬಹುದು ಅಂತ. ಸೊ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಇವಾಗ ಕೂಡ ನೋಡ್ಕೋಬಹುದು. ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಮತ್ತು ಈ ವಿಡಿಯೋದು ಎಂಡಿಂಗ್ ಕೂಡ ಸಿಗುತ್ತೆ. ಸೊ ನಾವು ರಿಸಲ್ಟ್ ನೋಡಬೇಕಂದ್ರೆ ನಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರಬೇಕಾಗುತ್ತೆ. ಸೊ ನಮಗೆ ಈ ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ, ಅದು ನಂಬರ್ ಇಲ್ಲ. ಸೊ ಹಾಗಾದರೆ ನಾವು ರಿಜಿಸ್ಟ್ರೇಷನ್ ನಂಬರ್ನ ಯಾವ ಥರ ತಿಳ್ಕೋಬೇಕು, ಎಲ್ಲಿ ಹೋಗಿ ನೋಡ್ಕೋಬೇಕು ಅಂತೇಳಿ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಸೇಮ್ ವಿಡಿಯೋ ನೋಡಿದರೆ ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವಾಗ ನಮಗೆ ಸೆಕೆಂಡ್ ಪಿ ಯು ರಿಸಲ್ಟ್ದು ಡೇಟ್ ಆ್ಯಂಡ್ ಟೈಮ್ ಗೊತ್ತಾಗಿದೆ, ನಾಳೆ ರಿಸಲ್ಟ್ ಬಿಟ್ಟ ಕೂಡ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಅದಕ್ಕೋಸ್ಕರ ಇನ್ನೊರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡ್ಬೋದು, ಮತ್ತು ಏನೋ ಬೇರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕಡೆಯಿಂದ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಸೊ ಈ ವಿಡಿಯೋದಲ್ಲಿ ಅಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗನೆ. ಟೇಕ್ ಕೇರ್.